ಮುಂದಿನಾಗ ವೀಣಾಧರಿ ಅಂತ ಒಂದು ಅವರದೇ ಇನ್ನೊಂದು ರಾಗ ಇದು ಆರೋಹಣದಲ್ಲಿ ಮಲಯ ಮಾರುತ ಅವರೋಹಣದಲ್ಲಿ ಚಕ್ರವಾಕ ಇವೆರಡರ ಕಾಂಬಿನೇಷನ್ ಇಂದ ಹುಟ್ಟಿರುವಂತಹ ಒಂದು ರಾಗ ಸರಿ ಇದು ಚಾಮುಂಡಾಂಬ ಅಷ್ಟೋತ್ತರದ ಒಂದು ಕೃತಿ ಹದಿನೆಂಟನೇ ಇಲ್ಲ ಎಂಟನೇ ಕೃತಿ ನೆಕ್ಸ್ಟ್ ನಾನು ತಗೊಳ್ತಾ ಇರುವಂತ ಕರ್ಣರಂಜಿ ಮೋಸ್ಟ್ಲಿ ಇದನ್ನ ನೀವು ಕೇಳಿರ್ತೀರ ಸಾಕಷ್ಟು ಆದ್ರೂ ಅದನ್ನ ಬಿಡಕ್ಕೆ ಮನಸ್ಸಾಗಲಿಲ್ಲ ಆ ಕೃತಿ ಆ ಥರ ಇದೆ ಒಂದು ಅದು ಒಂದು ರೇರ್ ರಾಗ ಅಂತ ಅನ್ಸೋದೇ ಇಲ್ಲ ಅಷ್ಟು ಘನವಾಗಿ ಒಂದು ಆ ಕೃತಿ ನಮ್ಮ ಮುಂದೆ ನಿಂತಿದೆ ಅದನ್ನು ಹಾಡದೇ ಇರಕ್ಕೆ ಮನಸ್ಸಾಗ್ತಾ ಇಲ್ಲ ಅದರಿಂದ ಅದನ್ನು ಹಾಡ್ತೀನಿ ನಿಬದ್ಧವಾಗಿ
Bye.
ಪುರಾತನವಾದದ್ದು ತುಂಬ ಟ್ರೆಡಿಷನಲ್ಲು
நம்ம சனாதனவாகி பண்ணிருந்த அந்த மாதத்துக்கு அவெல்லாமும் சாதுவாக இருந்தா ஆகே ಯಾವುದೋ ಒಂದು ಹೊಸದು ಇತ್ತೀಚಿನ ಸೇರ್ಪಡೆಯನ್ನು ಮಾತ್ರಕ್ಕೆ ಅದರಲ್ಲಿ ಬರೀ ಅವಗುಣಗಳೇ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಬುದ್ಧಿವಂತರು ಯಾವುದರಲ್ಲಿ ಒಂದು ಸತ್ವ ಒಂದು ಗುಣ ಅನ್ನೋದು ಇರುತ್ತೆ ಅದನ್ನ ಯಾವುದನ್ನು ಜನರಲೈಸ್ ಮಾಡಿದ್ರೆ ಆ ಗುಣನ ಮಾತ್ರ ಒಪ್ಕೊಳ್ತಾರೆ ಹೊರತು ಬೇರೆ ಏನು ಅಲ್ಲ ಅಂತಂದರೆ ಹೊಸದು ಒಂದು ಮಾತ್ರಕ್ಕೆ ನಾವು ಅದನ್ನ ಏನೋ ಇಲ್ಲ ಅಂತ ತಲೆ ಹಾಕ್ಬಿಡೋ ಹಾಗಿಲ್ಲ. ಅದರಲ್ಲೂ ಒಂದು ಏನಾದರೂ ಅಂಶಗಳು ಒಳ್ಳೆಯ ಅಂಶಗಳು ಇರಬಹುದು ಅನ್ನೋದು ಅದಕ್ಕೆ ತಾತ್ಪರ್ಯ. ಹಾಗೆ ಇಂಥ ಅಪೂರ್ವ ರಾಗಗಳನ್ನು ನಾವು ಅದನ್ನೇ ಹಾಡಬೇಕು ಅಂತಲ್ಲ. ನಮ್ಮ ಕಾಂಬೋಧಿ ಕಲ್ಯಾಣಿ ತೋಡಿ ಇಂಥದ್ದನ್ನು ಬಿಟ್ಟು ನಾವು ಬೇರೆ ಏನೋ ಮಾಡೋಕ್ಕೆ ಅದನ್ನು ಬಿಟ್ಟು ಕಚೇರಿ ಮಾಡೋದನ್ನ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಬಟ್ ಕಚೇರಿಯ ನಡುವೆ ಅಟ್ಲೀಸ್ಟ್ ಒಂದೊಂದಾದರೂ ಈ ರೀತಿಯಾದ ಒಂದು ಅಪರೂಪವಾದ ರಾಗಗಳು ಹೊರಗೆ ಬಂದರೆ ಅದು ನಶಿಸಿ ಹೋಗಿದೆ. ಯಾಕಂದರೆ ನಾವೀಗಾಗಲೇ ಎಷ್ಟೋ ರಾಗಗಳನ್ನ ಕಳ್ಕೊಂಡಿದ್ದೀವಿ. ಆ ರೀತಿ ಆಗಲೇ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಈ ರಾಗಗಳು ಉಳಿಲಿ ಅನ್ನೋ ಒಂದು ಆಶಯದಿಂದ ಈ ಒಂದು ಪ್ರಾತ್ಯಕ್ಷಿಕೆನ ನಡೆಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸುಸ್ವರಲಯ ಕಾಲೇಜ್ ಆಫ್ ಮ್ಯೂಸಿಕ್ನ ಪ್ರತಿಯೊಬ್ಬರಿಗೂ ಮಾನ್ಯ ವಿದ್ವಾಂಸ ಅವರು ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದ ತಮ್ಮೆಲ್ಲರಿಗೂ ನನ್ನ ಆಭಾರಿತ್ವವನ್ನು ವ್ಯಕ್ತಪಡಿಸ್ತಾ ನಾವು ಮಾತನಾಡ್ತೇವೆ.